ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ವೇಗವತ್ಯುತ್ತರೇ ತೀರೆ ಪುಣ್ಯಕೋಟ್ಯಾಂ ಹರಿಸ್ವಯಂ ವರದಸರ್ವಭೂತಾನಾಂ ಅಧ್ಯಾಪಿ ಪರಿದೃಶ್ಯತೆ. ಬ್ರಹ್ಮಾಂತ ಗುರುವಸ್ಸಾಕ್ಷಾತ್ ಇಷ್ಟಂ ದೈವಂ ಶಿವಃಪತಿ ಆಚಾರ್ಯ ಶ್ರೀಮದಾಚಾರ್ಯ ಸಂತು ಮೇ ಜನ್ಮದಿನ. ಹರಿ ಓಂ ಹರಿ ಓಂ ಹರಿ ಓಂ. ಕಾಂಚೀಪುರ ಕಾಂಚಿ ಅನ್ನುವ ಈ ಮಹಾಕ್ಷೇತ್ರ ಬ್ರಹ್ಮದೇವರು ಬಂದು ಪೂಜಿಸಿದ ಸ್ಥಳ, ಯಜ್ಞ ಮಾಡಿದ ಸ್ಥಳ ಅನ್ನೋ ಹೆಸರು ಕಾರಣದಿಂದ ಕಾಂಚಿ ಅಂತ ಆಗಿದೆ. ಕ ಅಂದರೆ ಬ್ರಹ್ಮ, ಚತುರ್ಮುಖ ಬ್ರಹ್ಮಗ ಕ ಅನ್ನೋ ಹೆಸರು. ಅಂಚಿತ ಅರ್ಚಿತ ಅನ್ನೋ ವಿಭಾಗದಲ್ಲಿ ಕಾಂಚಿ ಅನ್ನೋ ಅರ್ಥ ಸಿಗತ್ತೆ. ಬ್ರಹ್ಮದೇವರಿಂದ ಯಜ್ಞ ಮಾಡಿಸಲ್ಪಟ್ಟ ಸ್ಥಳ ಕಾಂಚಿ ಅಂತಾಯಿತು. ಬ್ರಹ್ಮದೇವರು ಯಾಕೆ ಯಜ್ಞ ಮಾಡಿರು ಅನ್ನೋದನ್ನು ಈ ಸಣ್ಣ ಚಲನಚಿತ್ರದಲ್ಲಿ ನೋಡೋಣ. ಬ್ರಹ್ಮದೇವರು ಭಗವಂತನ ನಾಭಿಕಮಲದಿಂದ ಸೃಷ್ಟಿಯಾದ ಮೇಲೆ, ಹುಟ್ಟಿದ ಮೇಲೆ ತಮ್ಮಿಗೆ ವಿಹಿತವಾದ ಸೃಷ್ಟ್ಯಾದಿ ಕರ್ಮಗಳಲ್ಲಿ ತೊಲಗುತ್ತಾರೆ. ಈ ಸೃಷ್ಟ್ಯಾದಿ ಕರ್ಮಗಳು ಆದ ಮೇಲೆ ಭಗವಂತನ ದರ್ಶನ ಮಾಡ್ಕೋಬೇಕು ಅನ್ನೋ ಒಂದು ಇಚ್ಛೆಯಿಂದ ಪ್ರಪಂಚದ ಕೋನೆ ಕೋನೆಗೂ ತಿರುಗುತ್ತಾರೆ. ಅವರಿಗೂ ಭಗವಂತನ ದರ್ಶನ ಆಗೋದಿಲ್ಲ. ಭಗವಂತನ ದರ್ಶನವನ್ನು ಹೇಗಾದರೂ ಮಾಡ್ಕೋಬೇಕು ಅನ್ನೋ ಇಚ್ಛೆಯಿಂದ ಪ್ರಯಾಗ ಕ್ಷೇತ್ರದಲ್ಲಿ 100 ಅಶ್ವಮೇಧ ಯಾಗಗಳನ್ನು ಮಾಡುತ್ತಾರೆ. ಅದಕ್ಕೆ ಪ್ರಯಾಗ ಅನ್ನೋ ಹೆಸರು ಕಾರಣ. ಪ್ರಾಯ ಅಂದರೆ ಮೊದಲು ಯಜ್ಞ ಮಾಡಿದ ಸ್ಥಳ ಪ್ರಯಾಗ. ಮೊದಲು ಬ್ರಹ್ಮದೇವರು ಯಜ್ಞ ಮಾಡಿದ ಸ್ಥಳ ಅನ್ನೋ ಕಾರಣದಿಂದ ಪ್ರಯಾಗ ಅನ್ನೋ ಹೆಸರು ಬಂದಿದೆ. 100 ಅಶ್ವಮೇಧ ಯಾಗಗಳಿಗೆ ಫಲವಾಗಿ ಅಶರೀರಿವಾಣಿಯಲ್ಲಿ ಭಗವಂತ, ನೀ 1000 ಅಶ್ವಮೇಧ ಯಾಗ ಮಾಡಿದರೆ ನಿನಗೆ ನನ್ನ ದರ್ಶನ ಆಗತ್ತೆ ಅನ್ನೋದಾಗಿ ಅಶರೀರಿವಾಣಿ ಮೂಲಕ ಬ್ರಹ್ಮದೇವರಿಗೆ ಹೇಳುತ್ತಾರೆ. ಇದನ್ನು ಕೇಳಿ ಬ್ರಹ್ಮದೇವರು, ಸ್ವಾಮಿ ನಿನ್ನ ದರ್ಶನ ಲಘುವೇ ಆಗಬೇಕು ನಮಗೆ, 1000 ಅಶ್ವಮೇಧ ಯಾಗವನ್ನು ಮಾಡುವಷ್ಟು ಅಶಕ್ತ ನಾನು, ಬೇಗನೇ ನಿನ್ನ ದರ್ಶನ ಆಗಬೇಕು ಅಂತ ಬ್ರಹ್ಮದೇವರು ಭಗವಂತನಿಗೆ ಕೇಳಿಕೊಂಡಾಗ ಅಶರೀರವಾಣಿಯಲ್ಲೇ ಇದ್ದು ಕಾಂಚೀಪುರ ಕ್ಷೇತ್ರಕ್ಕೆ ಹೋಗು, ಸತ್ಯವ್ರತ ಅನ್ನೋ ಒಂದು ಕ್ಷೇತ್ರಕ್ಕೆ ಹೋಗು. ಈ ಸತ್ಯವ್ರತ ಕ್ಷೇತ್ರ ಯಾವುದೇ ಒಂದು ಕಾರ್ಯ ಮಾಡಿದರೆ ಅದಕ್ಕೆ 1000 ಪಟ್ಟು ಫಲ ಕೊಡುವ ಕ್ಷೇತ್ರ. ಅಲ್ಲಿ ನರಸಿಂಹದೇವರು ಸನ್ನಿಹಿತರಾಗಿದ್ದಾರೆ. ಆ ಸತ್ಯವ್ರತ ಕ್ಷೇತ್ರ ಅನ್ನೋ ವನಕ್ಕೆ ನರಸಿಂಹದೇವರೇ ಪಾಲಕರು. ಆ ನರಸಿಂಹದೇವರು ಇರೋದ್ರಿಂದನೇ ಒಂದು ಕಾರ್ಯ ಮಾಡಿದರೆ 1000 ಪಟ್ಟು ಫಲ ಸಿಗತ್ತೆ. ಆ ಕ್ಷೇತ್ರಕ್ಕೆ ಹೋಗು ಅಂತ ಬ್ರಹ್ಮದೇವರಿಗೆ ಶಾಸನ ಮಾಡ್ತಾರೆ. ಬ್ರಹ್ಮದೇವರು ಇಲ್ಲಿ ಬಂದು 1 ಅಶ್ವಮೇಧ ಯಾಗ ಮಾಡಿ 1000 ಪಟ್ಟು ಫಲವನ್ನು ಪಡೆದು ಆ ಯಜ್ಞದಿಂದ ಉದ್ಭವವಾಗಿದ್ದು ಈ ಪುಣ್ಯಕೋಟಿ ವಿಮಾನ ಮತ್ತು ನಮ್ಮ ವರದರಾಜ. ಈ ಯಜ್ಞಕ್ಕೆ, ಈ ಯಜ್ಞ ಪೂರ್ತಿಯಾಗಲಿಕ್ಕೆ ಬೇಕಾದಷ್ಟು ಅಡೆತಡೆಗಳು ಬರ್ತದೆ. ಆ ಒವ್ವೊಂದು ವಿಘ್ನವನ್ನು ಭಗವಂತ ಹೆಂಗೆ ಪರಿಹಾರ ಮಾಡಿ ಯಜ್ಞವನ್ನು ಪೂರ್ತಿ ಮಾಡಿಸ್ತಾನ ಅನ್ನೋದು ಮುಂದಿನ ಚಿತ್ರಗಳಲ್ಲಿ ನೋಡ್ಬೋದು. ಹರಿ ಓಂ.